पीजी ग्रुप तेजा वर्षे एकेडमी चिंचनी एकेडमी चिंचनी वर्षे पीजी ग्रुप तेजा तब सिद्ध तेरे बिगो इधर ने मदल नहीं करे तब तैयारी ने कैंडी सुनती ना पंजा प्रारंभ आगे दे बेकारदरा लॉर्ड्स कॉपी तगड़ नोगी पोटोर को नोगरी कैंडी सुनती ना पंजा सीक्वेंस क्रमा निवा पोटोर को नोग बेको ನಮ್ಮ ಪಂದ್ಯ ಯಾವಾಗ ಕೇಳೋದು ಅವಶ್ಯಕತೆ ಇಲ್ಲ ಇಲ್ಲೆಲ್ಲ ಸೀಕ್ವೆನ್ಸ್ ಆಗಿ ಕೊಟ್ಟಿದ್ದು ತಗೊಂಡೋಗಿ ಸರ್ ಸರ್ ಧನ್ಯವಾದಗಳು ಹಸುವರ ಮುಂದುವರ್ಸಿ ವಾಗತಿಲ್ಲ ಎರಡನೇ ಹಂತದ ಪಂದ್ಯಗಳು ಮೊದಲನೆಯ ಪಂದ್ಯ ಈಗಾಗಲೇ ಪ್ರಾರಂಭವಾಗಿದೆ ಎರಡು ಬಲಿಷ್ಠ ತಂಡಗಳ ನಡುವೆ ಹಣಾಹಣಿ ಪಿರಣವಾಣಿ ವರ್ಸಸ್ ಆಳ್ವಾಸ್ ಲೋಕಲ್ ಟೀಮ್ ಶಶಿನ ಬಟ್ಟನಿಂದ ದಾಳಿ ಪಿರಣವಾಣಿ ಮೇಲೆ ಕೈ ನೋಡಬೇಕು ಉತ್ತಮವಾದ ಹಿಡಿತ ಪಿರಣವಾಣಿ ತಂಡದಿಂದ ಒಂದು ಹಂತದೊಂದಿಗೆ ಪಿರಣವಾಣಿ ಪ್ರಾರಂಭ ಶಶಿ ನಂಬರ್ ಸೆವೆನ್ ಇಂದ ಆಳ್ವಾಸದ ಮೇಲೆ ದಾಳಿ ಐದು ನೋಡೋಣ ಉತ್ತಮವಾದ ಅಂಕ ತಿರುನವಾಡಿಗೆ ಆಟ ಅದ ನೀಡ್ದಾನ ಅಂದ್ರೆ ಇದು ಇದ್ರಾಗಿ ಏನತ್ರಿ ಬರೋಣ ಶಶಿ ನಂಬರ್ 45 ಇಂದ ಆಳ್ವಾಸ ಮೇಲೆ ದಾಳಿ ಸರಿ ಈಚೆಕಡೆ ಬರ್ರಿ ಅಪೋಸಿಟ್ ಚಾಣಕ್ಷಿಕನಿಂದ ಆಡ್ತಾ ಇರುವ ತಿರುನವಾಡಿ ತಂಡ ಐದು ನೋಡೋಣ ಯಾವ ರೀತಿ ಆಳ್ವಾಸದ ತಂಡದಿಂದ ಸರಿ ಅಣ್ಣ ಹಿಂದೆ ಗ್ಯಾಲರಿ ಕುಲ ಎತ್ಕೊಂಡ್ರಿ ನಿರ್ಣಾಯಕ ನಿರ್ಣಯ ಕೊನೆಯ ನಿರ್ಣಯ ಹಲೋ ಬಿಡ್ರಿ ಗ್ಯಾಲರಿಗೆ ಒತ್ತಿ ನಿಲ್ಲಬಾರ್ದು ಒಳಗಡೆ ಬೀಳುತ್ತೆ ಅದು ಪಿರಣವಾಣಿ ವರ್ಸಸ್ ಆಳ್ವಾಸ್ ಉತ್ತಮವಾದ ಹಿಡಿತ ಪಿರಣವಾಣಿ ತಂಡದಿಂದ ಗ್ಯಾಲರಿ ಬಿಡ್ರಿ ಅದನ್ನ ಗ್ಯಾಲರಿ ಕುಲ ಆಯ್ತು ಹೋಗ್ರಿ ಮ್ಯಾಕ್ ಟೆಕ್ನಿಕಲ್ ಏನಿದೆ ಅಲ್ಲ ಮ್ಯಾಚ್ ಅದಲ್ಲ ಅಲ್ಲ ಬೀಳತ್ತೆ ಗೇಮ್ ಸರ್ ಏನ ಉತ್ತಮವಾದ ರೈಡ್ ಅಂತ ಅನ್ಬೋದು ಶಶಿ ನಂಬರ್ 45 ಇಂದ ಚಾಣಾಕ್ಷಕನಿಂದ ಆಡ್ತಾ ಇರುವ 45 ಶಶಿ ನಂಬರ್ ಯಾವುದೇ ಹುದ್ದರೆ ಇಲ್ಲದೆ ಮೈದಾನಕ್ಕೆ ಒಂದನೆಯ ಆಟಗಾರ ಶಶಿ ನಂಬರ್ 12 ತೆರೆನೋಡಿ ಮೇಲೆ ದಾಳಿ ಒಂದು ಉತ್ತಮ ರೈಡ್ ಸೂಪರ್ ರೈಡ್ ಸೂಪರ್ ರೈಡ್ ಆಗಿದೆ ಶಶಿ ನಂಬರ್ 12 5-3 ಥರ್ಡ್ ರೈಡ್ ಡುವಲ್ ಡೈ ರೈಡ್ ಡುವಲ್ ಡೈ ಪ್ರೋ ಕಬಡ್ಡಿ ಎಲ್ಲ ನಿಯಮಗಳು ಇಲ್ಲಿ ಅನ್ವಯಿಸುತ್ತವೆ 5-3 ಆಳ್ವಾಸ್ ಪರವಾಗಿ 5-3 ಆಳ್ವಾಸ್ ಪರವಾಗಿ ಹಲೋ ಏಳು ನಾಲ್ಕು
ಆಳ್ವಾಸ್ ಪರವಾಗಿ 7-4 ಮತ್ತೊಂದು ಅಂಕ ಆಳ್ವಾಸ್ಗೆ. ಮತ್ತೊಂದು ಅಂಕ ಆಳ್ವಾಸಕ್ಕೆ. ಹಾಗಾಗಿ ಈ ಪಂದ್ಯ ಮುಗಿದ ನಂತರ ಸನ್ಮಾನಿತರು ವೇದಿಕೆ ಕಡೆಗೆ ಆಗಮಿಸಬೇಕು. ಸುರೇಶ್ ಕರ್ಲಟ್ಟಿ ಅವರು, ಆನಂದ್ ಸಾವಳಗಿ, ಶೆಟ್ಟಪ್ಪ ಮಾಕಾಳಿ, ರಾಜು ಹಳ್ಳೂರ್, ಕಾಡು ಪಾಟೀಲ್, ಪರಪ್ಪ ಬಾಳಿಕೈ, ಈ ಎಲ್ಲ ಗಣ್ಯರು ವೇದಿಕೆ ಕಡೆಗೆ ಆಗಮಿಸಬೇಕು. ಈ ಪಂದ್ಯ ಮುಗಿದ ನಂತರ ಶಿವಾಜಿ ಬೆಂಗಳೂರು ಮುಂದಿನ ತಯಾರಿ. ಎರಡನೇ ರೌಂಡಿನ ಎರಡನೇ ಪಂದ್ಯ, ಜೈ ಹನುಮಾನ್ ಸಿನಾಲ್ ವರ್ಸಸ್ ಶಿವಾಜಿ ಬೆಂಗಳೂರು ಮುಂದಿನ ತಯಾರಿ. ಅದೇ ರೀತಿಯಾಗಿ ಸಾದಿಕ್ ಮೈಗೂರ್, ಭರತೇಶ್ ತೇರ್ದಾಳ್, ವಿಜಯ್ ಬಶೆಟ್ಟಿ ಅವರು ತಯಾರಿಯಾಗಿರಬೇಕು. ತೆರನವಡಿಯಿಂದ ಅಲ್ವಾಸ್ ತಂಡದ ಮೇಲೆ ದಾಳಿ. ಚಸಿ ನಂಬರ್ 45 ಉತ್ತಮವಾದ ಆಟಗಾರ, 5-2 ಅಂಕಗಳೊಂದಿಗೆ ಮತ್ತೆ ತೆರನವಡಿ ಮೈದಾನಕ್ಕೆ. ಜಯ ಹನುಮಾನ್ ಸಿನಿಮಾ ವರ್ಸಸ್ ಶಿವಾಜಿ ಬೆಂಗಳೂರು. ದಿಸ್ ಇಸ್ ಸೆಕೆಂಡ್ ಕಾಲ್ ಫಾರ್ ಯುವರ್ ಟೀಮ್ಸ್ ಪ್ಲೀಸ್. ಇಟ್ ಜಯ ಹನುಮಾನ್ ಸಿನಿಮಾ ಶಿವಾಜಿ ಬೆಂಗಳೂರು. ಉತ್ತಮವಾದ ಹಿಡಿತ, ಒಂದೊಂದು ಸಮಬಲದ ಹೋರಾಟ ನೋಡಬೇಕು. ಸಸಿನ ಭಟ್ಟನಿಂದ ತಿರುನೋಡಿದರೆ ಮತ್ತೆ ದಾಳಿ. ಜಗಮಗಿಸುವ ದೀಪಾಲಂಕಾರ ಮಧ್ಯೆ ರೋಮಾಂಚನಕಾರಿ ಪಂದ್ಯಗಳು, ಸಾವಿರಾರು ಪ್ರೇಕ್ಷಕರ ಮಧ್ಯೆ ಆಟ ನಡೀತಾ ಇದೆ. ದಯವಿಟ್ಟು ಸ್ಟೇಜ್ ಮುಂದೆ ನಿಂತಿರ್ತವರು, ಸ್ಟೇಜ್ ಮುಂದೆ ನಿಂತಿದ್ದಿರಲ್ಲ, ಇವರು ಕುತ್ಕೋಬೇಕು. ಸ್ಕ್ರೀನ್ ತಳಗ ನಿಂತವ್ರು, ಕರೆಂಟ್ ಬರ್ತಾರೆ. ಸ್ಕ್ರೀನ್ ತಳಗ ನಿಂತವರು, ಅಲ್ಲಿ ಮಾನಿಟರ್ ಐತಿ ಮೇಲೆ. ಉತ್ತಮವಾದ ಹಿಡಿತ, ಸೂಪರ್ ರಾಯ್, 3 ಅಂಕಗಳು. ಕೊನೆಯ 5 ನಿಮಿಷ, 11-16. ಚಸಿ ನಂಬರ್ 8ರಿಂದ ತಿರನವಾಡಿ ಮೇಲೆ ದಾಳಿ. ಆಳ್ವಾಸ್ ವರ್ಸಸ್ ತಿರನವಾಡಿ. ಉತ್ತಮವಾದ ಹಿಡಿತ, ಉತ್ತಮವಾದ ಹಿಡಿತ. ಆಳ್ವಾಸ್ ತಂಡಕ್ಕೆ ಬೋನಸ್. ಸ್ಕೋರ್ ಹೇಳ್ಕೊಡು. 17-14 ಆಳ್ವಾಸ್ ಪರವಾಗಿ. 17-14 ಫಾರ್ ಟೆವರ್ ಫಾರ್ ಆಳ್ವಾಸ್. ಉತ್ತಮವಾದ ಹಿಡಿತ ಆಳ್ವಾಸ್ ತಂಡದಿಂದ. ಅವನಿಗೆ ಸರಿ, ನಿಮಗೆ ಸರಿ ಅನ್ನತ್ತೇನವ, ನಿಮಗೆ ಸರಿ ಅನ್ನತ್ತೇನ, ನಿಮಗಲ್ಲ ಅವನಿಗೆ ಕೇಸರಿ. ಹಿಡಿಬೇಡ್ರಿ, ಅವ್ನು ಸಿಗುದಿಲ್ಲ ನಿಮಗೆ.
ಮುಂದಿನ ತಯಾರಿ ಜಯ ಹನುಮಾನ್ ಸಿನಾಲ್ ವರ್ಸಸ್ ಶಿವಾಜಿ ಬೆಂಗಳೂರು. ಜಯ ಹನುಮಾನ್ ಸಿನಾಲ್ ವರ್ಸಸ್ ಶಿವಾಜಿ ಬೆಂಗಳೂರು. ಮುಂದಿನ ಏನು ಹನಾನಿಗಳು ಮೂರನೇ ಕರೆ ನಿಮಗೆ, ಇದು ಕೊನೆಯ ಕರೆ. ಹಾಗಾಗಿ ಬೇಗನೆ ಸಿದ್ಧತೆಯಲ್ಲಿ ಇರಬೇಕು, ಮೈದಾನಕ್ಕೆ ಆಗಮಿಸಬೇಕು ಎರಡು ತಂಡಗಳು. ದಿಸ್ ಈಸ್ ಥರ್ಡ್ ಕಾಲ್, ಜಯ ಹನುಮಾನ್ ಸಿರಾ ವಾಸ್ ಶಿವಾಜಿ ಬೆಂಗಳೂರು. ಬೌ ಟೀಮ್ ಕ್ಯಾಪ್ಟನ್ಸ್ ಕ್ಯಾಪ್ಟನ್ ಸ್ತ್ರೀಮನಿ ಎರಡು ಹಂತಗಳು ತಿರುನವಡಿ ತಂಡಕ್ಕೆ. ಎರಡು ರೋಮಾಂಚನಕಾರಿ ಪಂದ್ಯಗಳು ನೋಡ್ತಾ ಇದ್ದಾರೆ. ಎತ್ತನೆಯ ಆಟಗಾರ ಚಸಿ ನಂಬರ್ 12 ಕೊನೆಯ ಎರಡು ನಿಮಿಷ. ಸ್ಕೋರ್ ಹೇಳಿ. ಸ್ಕೋರ್ 17-18 ಫೇವರ್ ಆಳ್ವಾಸ್. ಎರಡು ಅಂಕ ಮುನ್ನಡೆ. ಕೊನೆಗೆ ಎರಡು ನಿಮಿಷ, ಎರಡು ಅಂಕ ಮುನ್ನಡೆ. ಮತ್ತೆ ದಾಳಿ, ಎರಡು ಅಂಕಗಳ ಮುನ್ನಡೆ ಆಳ್ವಾಸ್ ತಂಡ. ಜಯ ಹನುಮಾನ್ ಸಿನಾಲ್ ಸಿನಾಲ್ ತಂಡದವರು ಬರೀ ಜಲ್ದಿ ಬರಬೇಕು. ಶಿವಾಜಿ ಬೆಂಗಳೂರು, ಇದು ನಿಮ್ಗೆ ಕೊನೆಗರೆ. ಶಿವಾಜಿ ಬೆಂಗಳೂರು ಮತ್ತು ಅದಾದ ನಂತರ ಪಿ ಜಿ ಗ್ರೂಪ್ ಕೇರಳ ವಸತಿ ಅಕಾಡೆಮಿ ಚಿಂಚಲಿ, ಇದು ನಿಮಗೆ ಮೊದಲನೇ ಕರೆ. ಪಿ ಜಿ ಗ್ರೂಪ್ ಕೇರಳ ವಿರುದ್ಧ ಅಕಾಡೆಮಿ ಚಿಂಚಲಿ ಫಸ್ಟ್ ಕಾಲ್. ಜಯ ಹನುಮಾನ್ ಸಿನಾಲ್ ಶಿವಾಜಿ ಬೆಂಗಳೂರು ಲಾಸ್ಟ್ ಕಾಲ್. ಕೊನೆಯ ಕ್ಷಣದ ವಿಜಯ ಲಕ್ಷ್ಮಿ ಯಾರ ಕೊರಳಿಗೆ ಕಾದ್ ನೋಡೋಣ. ಎರಡು ಅಂಕ, ಕೊನೆಯ ಒಂದು ನಿಮಿಷ. ರಿಮೈನಿಂಗ್ ಓನ್ಲಿ 1 ಮಿನಿಟ್. ಕಾದ್ ನೋಡಬೇಕಾಗಿದೆ. ಎರಡು ಅಂಕ ಮುನ್ನಡೆಯಲ್ಲಿ ಆಳ್ವಾಸ್ ತಂಡ. ಅದೇ 18-19 ಆಳ್ವಾಸ್ ಪರವಾಗಿ ಕೊನೆಯ ಕ್ಷಣ ನೋಡೋಣ. ವಿಜಯದ ಕೊನೆಗೆಂದು ಸಸಿನ ಹೀಗಾಗಿ 2-18 ಮಧ್ಯೆ ಎರಡು ಅಂಕಗಳ ಮುನ್ನಡೆಯಲ್ಲಿ ಕೊನೆಯ ಕ್ಷಣಕ್ಕಾಗಿ ವಿಜಯದ ಲಕ್ಷ್ಮಿಯ ಮಾಲೆ ಯಾರ ಕೊರಳಿಗೆ ಕಾದ್ ನೋಡಬೇಕು. ಎತ್ತರದ ಆಟಗಾರ ಜಸ್ಸಿ ನಂಬರ್ 12 ಕೊನೆಯ ಕ್ಷಣವನ್ನ ಕಳೀತಾ ಇದ್ದಾರೆ ಮೈದಾನದಲ್ಲಿ. ಮುಂದಿನ ಪಂದ್ಯ ದಯವಿಟ್ಟು ಬೆಂಗಳೂರು ಹಾಗೂ ಸಿರಾಳ್ ಆದಷ್ಟು ಬೇಗನೆ ಅಂಕಣದ ಕಡೆ ಬರಬೇಕು, ಬೇಗನೆ ಮೈದಾನಕ್ಕೆ ಬರಬೇಕು. ಸಿನಾಳ್ ವರ್ಸಸ್ ಬೆಂಗಳೂರು. ಕೊನೆಯ ಕ್ಷಣದ ವಿಜಯ ಲಕ್ಷ್ಮಿಯನ್ನು ಪಡೆದುಕೊಂಡಿದ್ದಾರೆ.